ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ಎಬಿ ಮತ್ತು ಸಿಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಛೇದಕ ಬಿಂದುವಿನಲ್ಲಿ ನಾಲ್ಕು ಕೋನಗಳನ್ನು ಉಂಟು ಮಾಡುತ್ತವೆ. ಇವುಗಳಲ್ಲಿ ಕೋನ ಎಓಸಿ ಮತ್ತು ಕೋನ ಬಿಓಡಿ ಹಾಗೂ ಕೋನ ಎಓಡಿ ಮತ್ತು ಕೋನ ಬಿಓಸಿ ಎರಡು ಜೊತೆ ಶೃಂಗಾಭಿಮುಖ ಕೋನಗಳಾಗಿವೆ. ಈ ಕೋನಗಳು ಪರಸ್ಪರ ಸಮ ಎಂದು ಸಾಧಿಸಬೇಕಾಗಿದೆ. ನಾವು ಮೊದಲು ಸಾಧನೆಯನ್ನು ಹೀಗೆ ಪ್ರಾರಂಭಿಸೋಣ. ಓ ಎ ಕಿರಣವು ಸಿ ಡಿ ಸರಳ ರೇಖೆಯ ಮೇಲೆ ನಿಂತಿದೆ. ನಾವು ಕಲಿತಿರುವ ಆಧಾರ ಪ್ರತಿಜ್ಞೆಯ ಅನ್ವಯ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅದರಂತೆ ಕೋನ ಎಓಡಿ ಮತ್ತು ಕೋನ ಎಓಸಿಗಳ ಮೊತ್ತ 180 ಡಿಗ್ರಿ. ಇದೇ ರೀತಿ ಓಡಿ ಕಿರಣವು ಎ ಬಿ ಸರಳ ರೇಖೆಯ ಮೇಲೆ ನಿಂತಿದೆ. ಕೋನ ಎಓಡಿ ಮತ್ತು ಕೋನ ಬಿಓಡಿಗಳ ಮೊತ್ತ 180 ಡಿಗ್ರಿ ಆಗಿದೆ. ಸಮೀಕರಣ 1 ಮತ್ತು 2 ರಿಂದ ಕೋನ ಎಓಡಿ ಪ್ಲಸ್ ಕೋನ ಎಓಸಿ ಇಸ್ ಈಕ್ವಲ್ ಟು ಕೋನ ಎಓಡಿ ಪ್ಲಸ್ ಕೋನ ಬಿಓಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸ್ವಯಂ ಸಿದ್ಧ 3ರ ಅನ್ವಯ ಸಮನಾದ ಅಂಶಗಳಿಂದ ಸಮನಾದ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತವೆ. ಅದರಂತೆ ಕೋನ ಎಓಸಿ ಇಸ್ ಈಕ್ವಲ್ ಟು ಕೋನ ಬಿಓಡಿ. ಇದೇ ರೀತಿ ನಾವು ಕೋನ ಎಓಡಿ ಇಸ್ ಈಕ್ವಲ್ ಟು ಕೋನ ಬಿಓಸಿ ಎಂಬುದನ್ನು ತೋರಿಸಬಹುದಾಗಿದೆ. ನಾವೀಗ ಶೃಂಗಾಭಿಮುಖ ಕೋನಗಳ ಅಳತೆ ಸಮನಾಗಿರುವುದನ್ನು ಸಹ ಕಾಣಬಹುದಾಗಿದೆ. ಹಾಗೆಯೇ ಯಾವುದೇ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತವೆ.